ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕರ್ಗೆ ಸ್ವಾಗತ, ಸುಸ್ವಾಗತ. ಸೊ ನೀವು ಕೇಳ್ತಾ ಇದ್ರಿ ಏನಪ್ಪ ಅಂತಂದ್ರೆ, ಕಮೆಂಟ್ ಬಾಕ್ಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಈ ಸಾಲಿ ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರಾ, ಜೊತೆಗೆ ರಿಸಲ್ಟ್ ಯಾವಾಗ ಬರುತ್ತೆ, ಅಕಸ್ಮಾತ್ ಏನಾದರೂ ಕೂಡ ಸ್ಟ್ರಿಕ್ಟಾಗಿ ಮಾಡಿರ್ತಾರ ಸರ್ ಕರೆಕ್ಷನ್ಸು, ದಯವಿಟ್ಟು ಹೇಳಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರನೇ, ಸೊ ನಾವು ಕೂಡ ಮೌಲ್ಯಮಾಪನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೊ ಯಾವ ರೀತಿಯಾಗಿತ್ತು ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಕೆಲವೊಂದಿಷ್ಟು ನಿಮಗೆ ಪ್ರಮುಖ ಮಾಹಿತಿ ಅಂತಲೇ ಹೇಳಬಹುದು, ಈ ಬಾರಿ ಪಾಸ್ ಮಾಡ್ತಾರಾ ಇಲ್ವಾ ಏನು ಎತ್ತ, ಇದರೆಲ್ಲದರ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ನೆಕ್ಸ್ಟು ನಾನು ಡಿಗ್ರಿಗೆ ಎಲ್ಲ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳನ್ನು ಕೊಡ್ತೇನೆ. ಸೊ ಯಾರ್ಯಾರು ಇನ್ನೂ ಕೂಡ ವಿಡಿಯೋವನ್ನು ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾವುದೇ ಯೂನಿವರ್ಸಿಟಿಯವರಾಗಿದ್ದರೂ ಕೂಡ ನೀವು ಕೇಳುವಂತಹ ಒಂದು ಏನು ಪಾಸಿಂಗ್ ಪ್ಯಾಕೇಜನ್ನು ಡಿಗ್ರಿಗೆ ನಾವು ಕೊಡ್ತಾ ಹೋಗ್ತಾ ಇರ್ತವೆ. ಸೊ ಮತ್ತೆ ಯಾಕೆ ಥರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನು ಒತ್ತಿ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯಲ್ಲಿ ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಏನಂತಂದರೆ, ಸೊ ಆಲ್ಮೋಸ್ಟ್ 99% ಅಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಅಕಸ್ಮಾತ್ ನೀವೇನೂ ಬರೆದಿಲ್ಲ, ಕೆಲವೊಂದಿಷ್ಟು ನಾನು ಬಿಟ್ಬಿಟ್ಟು ಬಂದಿದ್ದೀನಿ, ಒಂದು 4 ಪೇಜ್ ಬರೆದಿದ್ದೀನಿ ಅನ್ನುವಂಥವ್ರು, ಒಂದು 5 ಪೇಜ್ ಬರೆದಿದ್ದೀನಿ ಅಷ್ಟೇ ಅನ್ನುವಂಥವ್ರು, ಅವರು ಖಂಡಿತ ಫೇಲಾಗುವಂತಹ ಒಂದು ಸಾಧ್ಯತೆಗಳು ಇದೆ. ಆದರೆ ಅಕಸ್ಮಾತ್ ಏನಾದ್ರೂ ಕೂಡ ಅದ್ಭುತವಾಗಿ ಒಂದಷ್ಟು ಪೇಜಸ್ನ ತುಂಬಿಸಿ ಅದಕ್ಕೆ ರಿಲೆವೆಂಟ್ ಆಗಿ ಆನ್ಸರ್ಸ್ನ ಬರೆದಿದ್ರು ಕೂಡ, ಸೊ ನಿಮಗೆ ಅಂದರೆ ಓನಾಗಿ ಬರೆದಿದ್ರು ಕೂಡ ನಿಮಗೆ ಪಾಸನ್ನು ಮಾಡ್ತಾರೆ. ಸೊ ಈಗ ಆಲ್ರೆಡಿ ನಿಮಗೆ ಚೆನ್ನಾಗಿ ಗೊತ್ತಿದೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗೀತು. ಅದೇ ರೀತಿಯಾಗಿ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್ನು ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿರುವಂಥದ್ದು. ಸೊ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಮೌಲ್ಯಮಂಡಳಿ ಏನು ನಿರ್ಧಾರವನ್ನು ಮಾಡಿದೆ ಅಂದರೆ ಪಿ ಯು ಬೋರ್ಡ್ ಅಂತ ಏನು ಹೇಳ್ತೀವಿ ಈಗ, ಮೌಲ್ಯಮಾಪನ ಮಂಡಳಿ ಆಗಿರುವಂಥದ್ದು. ಸೊ ಆ ಒಂದು ಮಂಡಳಿಯಿಂದ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಸೊ ಹೋದ ವರ್ಷ ಶೇಕಡ 20% ಮಾತ್ರ ಫಲಿತಾಂಶ, 20-25% ಫಲಿತಾಂಶ ಇತ್ತು. ಆದರೆ ಈಗ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಇದೆ ಅಂತ ಈಗ ಆಲ್ರೆಡಿ ಪರೀಕ್ಷಾ ಮಂಡಳಿಯು ಕೂಡ ತಿಳಿಸಿರುವಂಥದ್ದು. ಸೊ ಕಳೆದ ಸಾಲಿಗಿಂತ ಈ ಸಾಲಿನಲ್ಲಿ ಅತಿ ಹೆಚ್ಚು ಶೇಕಡ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಒಂದು ಲಿಂಕ್ನ ಬಿಟ್ಕೊಂಡಿದೆ, ಒಂದು ಕ್ಲೂನ ಬಿಟ್ಕೊಟ್ಟಿರುವಂಥದ್ದು ಮಂಡಳಿಯಿಂದ. ಜೊತೆಗೆ ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಯನ್ನು ತಂದದ್ದೇ ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಅಂತ ಈಗ ಆಲ್ರೆಡಿ ತಿಳಿಸಿದೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಏನು ಈಗ CBSEನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ರು, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಬೇಕು ಅಂತ ಹೇಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿತ್ತು. ಇದೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈಗ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಸೊ ಏನಾದರೂ ಆಗಲಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಾ. ಯಾರು ಅತಿ ಚೆನ್ನಾಗಿ ಬರೆದಿರ್ತಾರೆ ಅಥವಾ ಓನಾಗಿ ಬರೆದಿದ್ರು ಕೂಡ ನಿಮಗೆ ಮಾರ್ಕ್ಸ್ ಖಂಡಿತ ಸಿಕ್ಕೇ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 99% ಅಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿರುವಂಥದ್ದು. ಸೊ ಇನ್ನೊಂದು ಪರ್ಸೆಂಟ್ ಅಷ್ಟು ವಿದ್ಯಾರ್ಥಿಗಳು ಎಲ್ಲೋ ಪಾಸ್ ಆಗದೇ ಫೇಲಾಗಿ ಉಳ್ಕೊಂಡಿರುವಂತಹ ವಿದ್ಯಾರ್ಥಿಗಳು. ಜೊತೆಗೆ ರಿಸಲ್ಟನ್ನು ಯಾವಾಗ ಕೊಡ್ತಾರೆ ಅನ್ನೋದನ್ನು ನೋಡೋದಾದರೆ, ಈಗ ಇದೇ ತಿಂಗಳ ಕೊನೆಯ ವಾರ ಅಂದರೆ ಅಪ್ರಾಕ್ಸಿಮೇಟ್ಲಿ 28 ಅಥವಾ April 30 ಒಳಗಡೆ ನಿಮಗೆ ಏನು ಆ್ಯನುವಲ್ ಎಕ್ಸಾಮ್ನ ರಿಸಲ್ಟ್ ಸಿಗಬಹುದು ವಿದ್ಯಾರ್ಥಿಗಳೇ. ಓಕೆ, ಸೊ ನಿಮಗೇನಾದ್ರೂ ಕೂಡ ಭಯ ಇದ್ದರೆ, ಸೆಕೆಂಡ್ ಪಿ ಯು ಸಿ ಫಲಿತಾಂಶದ ಬಗ್ಗೆ ಭಯ ಇತ್ತು ಅಂತಂದರೆ, ಸೊ ನಿಮಗೇನು ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೇನಾದರೂ ಗೊಂದಲಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಗೊಂದಲಗಳನ್ನು ಪರಿಹಾರ ಮಾಡುವಂತಹ ಕಾರ್ಯವನ್ನು ಮಾಡ್ತೇವೆ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.